ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಕೆನರಾ ಕರಾವಳಿಯ ಪ್ರಮುಖ ಪ್ರದೇಶ ಕುಂದಾಪುರದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ವಿಡಿಯೋ ಕುಂದಾಪುರದ ಕಿರು ಪರಿಚಯ ಆಗಿರುತ್ತದೆ. ಸುತ್ತಮುತ್ತ ಹಸಿರಿನಿಂದ ಮೈ ತುಂಬಿ ಕಂಗೊಳಿಸುತ್ತಾ ಹಕ್ಕಿಗಳ ಕಲರವ ಕೇಳುತ್ತಾ ಪಶ್ಚಿಮದ ದಿಕ್ಕಿನಗಲಕ್ಕೂ ಸಮುದ್ರದ ಬೋರ್ಗೆರೆಯುವ ಅಲೆಗಳನ್ನು ನೋಡುತ್ತಾ ಹಚ್ಚ ಹಸುರಿನ ಸ್ವಚ್ಛ ಗಾಳಿಯ ಸಮುದ್ರದ ಬೋರ್ಗೆರೆಯುವ ಸದ್ದಿನ ಸ್ಥಳವೇ ನಮ್ಮ ಕುಂದಾಪುರ. ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ನಮ್ಮ ಕುಂದಾಪುರ. ಕುಂದಾಪುರ ಎನ್ನುವಂತಹ ಹೆಸರು ಈ ಸ್ಥಳಕ್ಕೆ ಏಕೆ ಬಂತು ಎನ್ನುವಂತಹ ಅಚ್ಚರಿ ನಿಮಗೆ ಇರಬಹುದು. ಪಂಚಗಂಗಾವಳಿಯ ಪವಿತ್ರತೆಯ ಪ್ರತೀಕವಾಗಿ ಕುಂದವರ್ಮನು ಕುಂದೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದ ಸ್ಥಳವೇ ಇಂದಿನ ಕುಂದಾಪುರ. ಇನ್ನೊಂದು ವಾದದ ಪ್ರಕಾರ ತುಳುವಿನಲ್ಲಿ ಕುಂದ ಎಂದರೆ ಕಂಬ ಎಂದರ್ಥ. ಕುಂದಾಪುರ ಪ್ರಾಂತ್ಯದಲ್ಲಿ ನಿರ್ಮಿಸುತ್ತಿದ್ದ ಮನೆಗಳು ಕಂಬಗಳನ್ನು ಉಪಯೋಗಿಸಿಕೊಂಡು ನಿರ್ಮಿಸುತ್ತಿದ್ದ ಕಾರಣಕ್ಕೆ ಕಂಬಗಳಿಂದ ಕೂಡಿದ ಈ ಸ್ಥಳವೇ ಕುಂದಾಪುರವಾಯಿತು ಎನ್ನುವಂಥದ್ದು ಇನ್ನೊಂದು ವಾದ. ಮತ್ತೊಂದು ವಾದದಲ್ಲಿ ಕನ್ನಡದಲ್ಲಿ ಕುಂದ ಎಂದರೆ ಮಲ್ಲಿಗೆ ಎಂಬ ಅರ್ಥವು ಇದೆ. ಕುಂದಾಪುರದ ಮಲ್ಲಿಗೆ ಪ್ರಸಿದ್ಧವಾಗಿದೆ. ಇಲ್ಲಿನ ಜನರು ತನ್ನ ಜೀವನೋಪಾಯಕ್ಕಾಗಿ ಮಲ್ಲಿಗೆಯನ್ನು ಬೆಳೆಸಿ ಅದರಿಂದ ತಮ್ಮ ಜೀವನವನ್ನು ನಡೆಸುತ್ತಿದ್ದರು. ಯಾವ ಪ್ರದೇಶದಲ್ಲಿ ಮಲ್ಲಿಗೆಯನ್ನು ಜಾಸ್ತಿ ಬೆಳೆಯುತ್ತಿದ್ದರೂ ಆ ಸ್ಥಳವೇ ಕುಂದಾಪುರವಾಯಿತು. ಕುಂದಾಪುರದ ಆಡು ಭಾಷೆ ಕುಂದಗನ್ನಡ. ಕನ್ನಡವನ್ನು ಅತ್ಯಂತ ಚಿಕ್ಕದಾಗಿ ಮತ್ತು ಚೊಕ್ಕದಾಗಿ ಇಲ್ಲಿನ ಜನರು ಮಾತನಾಡುತ್ತಾರೆ. ಇಲ್ಲಿನ ಜನರ ಪಾಲಿಗೆ ಕುಂದಾಪುರ ಭಾಷೆ ಇದು ಭಾಷೆ ಅಲ್ಲ ಬದುಕು. ಐತಿಹಾಸಿಕವಾಗಿ ಪಂಚಗಂಗಾವಳಿಯ ನದಿಯ ತೀರದಲ್ಲಿ ಕುಂದವರ್ಮನೆಂಬ ರಾಜ ಕಟ್ಟಿಸಿದ ಕುಂದೇಶ್ವರ ದೇವಸ್ಥಾನದಿಂದಲೇ ಈ ಭಾಗಕ್ಕೆ ಕುಂದಾಪುರ ಎನ್ನುವಂಥ ಹೆಸರು ಬಂದಿದೆ. ಕುಂದಾಪುರದ ಇತಿಹಾಸವನ್ನು ಎತ್ತಿ ಹಿಡಿಯುವುದು ಇದೇ ಕುಂದಾಪುರದ ಹೃದಯ ಭಾಗದಲ್ಲಿರುವ ಶ್ರೀ ಕುಂದೇಶ್ವರ ದೇವಸ್ಥಾನ. ಕರ್ನಾಟಕದ ವೈಭವವಾದ ವಿಜಯನಗರ ಸಾಮ್ರಾಜ್ಯದ ಪ್ರಭಾವಕ್ಕೆ ಒಳಪಟ್ಟಿದ್ದ ಈ ಪ್ರದೇಶ ಅದರ ಪತನದ ನಂತರ ಕೆಳದಿ ರಾಜರ ನಿಯಂತ್ರಣಕ್ಕೆ ಒಳಪಟ್ಟಿತ್ತು ಎನ್ನುತ್ತದೆ ಇತಿಹಾಸ. ಈಗಿನ ಬಸ್ರೂರು ಮತ್ತು ಗೊಂಗೊಳ್ಳಿಯು ಹಿಂದೆ ವಾಣಿಜ್ಯ ಬಂದರುಗಳಾಗಿದ್ದು ವಿದೇಶಿ ವ್ಯಾಪಾರದ ಪ್ರಮುಖ ತಾಣಗಳಾಗಿದ್ದವು. ಅಲ್ಲದೆ ಬಸ್ರೂರು ಗೊಂಗೊಳ್ಳಿ ಬಾರ್ಕೂರು 16ನೇ ಶತಮಾನದ ಕಾಲಕ್ಕೆ ಪೋರ್ಚುಗೀಸರ ಪ್ರಾಬಲ್ಯಕ್ಕೆ ಒಳಪಟ್ಟಿತ್ತು. ಇಂದಿನ ದಿನದಲ್ಲಿ ಮೈಸೂರಿನ ಟಿಪ್ಪು ಸುಲ್ತಾನ್ ಪ್ರಾಬಲ್ಯಕ್ಕೂ ಒಳಪಟ್ಟಿತ್ತು. ತದನಂತರ ಇದು ಬ್ರಿಟಿಷರ ಮದ್ರಾಸ್ ಪ್ರಾಂತ್ಯಕ್ಕೆ ಒಳಪಟ್ಟಿತು. ಸ್ವಾತಂತ್ರ್ಯ ನಂತರ ಈ ಭಾಗವು ಆಗಿನ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾಗ್ತದೆ. ಪ್ರಾರಂಭದಲ್ಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ್ದ ಪ್ರದೇಶವಾಗಿತ್ತು. ನಂತರದ ದಿನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಎರಡು ಜಿಲ್ಲೆಗಳಾಗಿ ವಿಭಾಗ ಮಾಡಲಾಗಿ ಕುಂದಾಪುರ ಪ್ರದೇಶವು ಪ್ರಸ್ತುತ ಉಡುಪಿ ಜಿಲ್ಲೆಯ ತಾಲೂಕು ಕೇಂದ್ರವಾಗಿದೆ. ಪರಶುರಾಮ ಷಷ್ಠಿಯ ತುಳುನಾಡಿನಲ್ಲಿ ಬಹಳ ಇತಿಹಾಸ ಪ್ರಸಿದ್ಧ ಸ್ಥಳವೇ ಕುಂದಾಪುರ. ಕುಂದಾಪುರ ತುಳುನಾಡಿನ ಮುಕುಟಪ್ರಾಯವಾಗಿರುವ ಸ್ಥಳ. ಭಾರತಕ್ಕೆ ಹೇಗೆ ಹಿಮಾಲಯವೋ ಅದೇ ರೀತಿ ಕುಂದಾಪುರಕ್ಕೆ ನದಿಗಳು. ಮೂಡಣದಲ್ಲಿ ಉಗಮವಾಗುವ ಚಕ್ರ ನದಿ, ಸೌಪರ್ಣಿಕಾ ನದಿ, ವರಾಹಿ ನದಿ, ಖೇದಕ ನದಿ, ಕುಬ್ಜ ನದಿ ಇವುಗಳನ್ನು ಪಂಚನದಿಗಳು ಎಂದು ಕರೆಯುತ್ತೇವೆ. ಈ ಪಂಚನದಿಗಳು ಪಂಚಗಂಗಾವಳಿಯಾಗಿ ಗೊಂಗೊಳ್ಳಿಯಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ನದಿಗಳು ಒಂದೆಡೆಯಾದರೆ ದೇವಸ್ಥಾನಗಳು ಇನ್ನೊಂದೆಡೆ. ಕುಂದಾಪುರದಲ್ಲಿ ನೂರಾರು ಪ್ರಮುಖ ದೇವಸ್ಥಾನಗಳಿವೆ.
ಕುಂದಾಪುರದ ಧಾರ್ಮಿಕ ಸ್ಥಳಗಳ ಬಗ್ಗೆ ಮಾಹಿತಿ ನೀಡುವುದಾದರೆ, ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನ, ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಅನೆಗುಡ್ಡೆಯ ವಿನಾಯಕ ದೇವಸ್ಥಾನ, ಹಟ್ಟಿಯಂಗಡಿಯ ಸಿದ್ಧಿವಿನಾಯಕ ದೇವಸ್ಥಾನ, ಮಂದಾರ್ತಿ, ಕಮರಶಿಲೆ, ಸೌಕೂರಿನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಗಳು, ಕೋಟ ಅಮೃತೇಶ್ವರಿ ದೇವಸ್ಥಾನ, ಗುಡ್ಡಾಮಡಿ ಹಾಗೂ ಕಾಳಾವರದ ನಾಗದೇವಸ್ಥಾನಗಳು, ಬೊಬ್ಬರಿಯ ದೇವಸ್ಥಾನಗಳು, ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನ, ಸಾಲಿಗ್ರಾಮದ ಶ್ರೀಗುರು ನರಸಿಂಹ ಹಾಗೂ ಆಂಜನೇಯ ದೇವಸ್ಥಾನ, ಕಿರಿಮಂಜೇಶ್ವರದ ಕಿರಿಮುನೀಶ್ವರ ದೇವಸ್ಥಾನ, ಸನೇಶ್ವರ ದೇವಸ್ಥಾನ, ಮರವಂತೆಯ ವರಹ ಸ್ವಾಮಿ ದೇವಾಲಯ, ಚಂಡಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಕುಂಬಾಶಿ ಹಾಗೂ ಶಿವಾಲಯಗಳು, ದೇವಿ ದೇವಸ್ಥಾನಗಳು ಇಲ್ಲಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳು. ಇಲ್ಲಿನ ವಿಶ್ವವಿಖ್ಯಾತ ಧಾರ್ಮಿಕ ಕ್ಷೇತ್ರವಾಗಿರುವ ಆದಿಗುರು ಶಂಕರಾಚಾರ್ಯರು ಸ್ಥಾಪಿತ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಕರ್ನಾಟಕ ಹಾಗೂ ಕೇರಳ ಸೇರಿದಂತೆ ದೇಶ ವಿದೇಶಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಗಂಗೊಳ್ಳಿ ಮತ್ತು ಕುಂದಾಪುರ ಸೇರಿದಂತೆ ಕುಂದಾಪುರದ ವಿವಿಧ ಭಾಗದಲ್ಲಿರುವ ಚರ್ಚ್ಗಳು ಆ ಭಾಗದ ಕ್ರೈಸ್ತ ಸಮುದಾಯದ ಆರಾಧನಾ ಕೇಂದ್ರಗಳು. ಕುಂದಾಪುರದ ಕೋಡಿಯಲ್ಲಿ ನಿರ್ಮಾಣಗೊಂಡ ಪರಿಸರ ಸ್ನೇಹಿ ಮಸೀದಿ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿ ಪಡೆದುಕೊಂಡಿದೆ. ಪಂಚಗಂಗಾವಳಿಯ ನದಿ ಸಂಗಮ ತೀರ, ಕೋಡಿ ಗಂಗೊಳ್ಳಿಯ ಸೀ ವಾಕ್, ಗಂಗೊಳ್ಳಿ ಮರವಂತೆ ಕೊಡೇರಿ ಮೀನುಗಾರಿಕಾ ಬಂದರುಗಳು, ಮರವಂತೆಯ ಬೀಚ್, ಕೋಡಿ ಬೀಚ್, ಕೋಡಿ ದೀಪಸ್ತಂಭ, ಬೈಂದೂರಿನ ಸೋಮೇಶ್ವರ ಬೀಚ್, ಒತ್ತಿನೇಣಿಯ ನೇಸರಧಾಮ, ಕೊಡಚಾದ್ರಿಯ ಬೆಟ್ಟ, ಆನೆಜರಿ ನೈಸರ್ಗಿಕ ತಾಣ, ಅಬ್ಬಿ ಫಾಲ್ಸ್, ಗೋವಿಂದ ತೀರ್ಥ ಬೆಲ್ಕಲ್ ಫಾಲ್ಸ್, ಹಂಗಳೂರಿನ ಶ್ರೀ ಆಂಜನೇಯ ಪ್ರತಿಮೆ, ಇವುಗಳು ಪ್ರಮುಖ ಆಕರ್ಷಣೀಯ ಸ್ಥಳವಾಗಿದೆ. ಅದರಲ್ಲೂ ಮರವಂತೆಯ ಕಡಲ ತೀರ ತುಂಬ ವಿಶಿಷ್ಟವಾದದ್ದು, ಯಾಕೆಂದರೆ ಇಲ್ಲಿನ ಸೂರ್ಯಾಸ್ತವನ್ನು ನೋಡಲು ದೂರದ ಊರುಗಳಿಂದ ಪ್ರವಾಸಿಗರ ದಂಡೆ ಸೇರುತ್ತದೆ. ಮರವಂತೆ ಒಂದು ಕಡೆ ಸಮುದ್ರದ ನೀರು, ಮತ್ತೊಂದು ಕಡೆ ನದಿ, ಅದರ ಮಧ್ಯೆ ಸಾಗುತ್ತದೆ ರಾಷ್ಟ್ರೀಯ ಹೆದ್ದಾರಿ, ಅದುವೇ ಮರವಂತೆ. ಈ ಸುಂದರ ಸ್ಥಳ ಜಗತ್ಪ್ರಸಿದ್ಧವಾಗಿದೆ. ಕುಂದಾಪುರದ ಜನರು ನಾಗಾರಾಧನೆ, ದೈವಾರಾಧನೆ, ಭೂತಾರಾಧನೆಯಲ್ಲಿ ಅಪಾರ ನಂಬಿಕೆಯನ್ನು ಹೊಂದಿದ್ದು ಅದನ್ನು ಚಾಚೂ ತಪ್ಪದೆ ಆಚರಿಸಿಕೊಂಡು ಬರುತ್ತಿದ್ದಾರೆ. ಅದೇ ರೀತಿಯಲ್ಲಿ ಯಕ್ಷಗಾನ, ನಾಟಕ, ಕೋಳಿಯಂಕ, ಕಂಬಳ ಹೀಗೆ ಎಷ್ಟೊಂದು ಸಾಂಸ್ಕೃತಿಕ ಚಟುವಟಿಕೆಗಳು ಇಲ್ಲಿ ನಡೆಯುತ್ತದೆ. ಕುಂದಾಪುರದ ಕಡಲ ಜನರ ಪ್ರಮುಖ ಕಸುಬು ಮೀನುಗಾರಿಕೆ. ಹಲವಾರು ನಡುತೋಪು ಬೆಳೆಗಳನ್ನು ಹಾಗೂ ಹಲವು ವಾಣಿಜ್ಯ ಬೆಳೆಗಳನ್ನು ಇಲ್ಲಿ ಬೆಳೆಯುತ್ತಾರೆ. ಇಲ್ಲಿ ಭತ್ತವನ್ನು ಜನರು ಯಥೇಚ್ಛವಾಗಿ ಬಳಸುತ್ತಾರೆ. ಇಲ್ಲಿನ ಪ್ರಸಿದ್ಧ ಆಹಾರ ಕೊಚಲಕ್ಕಿ ಅನ್ನ, ಮೀನು ಸಾರು. ಕುಂದಗನ್ನಡ ಭಾಷೆ, ಕೊಲ್ಲೂರು ಮೂಕಾಂಬಿಕೆ ದೇಗುಲ, ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ಮೀನುಗಾರಿಕೆ, ಮೀನಿನ ಖಾದ್ಯಗಳು, ಹಂಚಿನ ಮನೆಗಳು, ಹಂಚು ಮತ್ತು ಗೋಡಂಬಿ ಉದ್ಯಮ, ಕಡಲ ತೀರ, ಬಡಗು ತಿಟ್ಟಿನ ಯಕ್ಷಗಾನ ಕಲೆ, ನಾಗಾರಾಧನೆ, ಕುಣಿತ ಭಜನೆ, ಹೌದ ರಾಯನ ಓಲಗ, ಹೂವಿನ ಕೋಲು, ಹೋಳಿ ಹಬ್ಬ, ದೈವಾರಾಧನೆ, ಸಾವಿರ ಹಣ್ಣಿನ ವಸಂತ, ಗ್ರಾಮೀಣ ಕ್ರೀಡೆಯಾದ ಕಂಬಳವನ್ನು
ಉಳಿಸಿ ಬೆಳೆಸುವಲ್ಲಿ ಕುಂದಾಪುರದ ಪಾತ್ರ ದೊಡ್ಡದು. ಇಂದು ದೇಶ ವಿದೇಶಗಳಲ್ಲಿ ಸಾಧಕರಾಗಿ ಗುರುತಿಸಿಕೊಂಡಿರುವ ಅದೆಷ್ಟೋ ಸಾಧಕರ ಮೂಲ ನಮ್ಮ ಕುಂದಾಪುರ. ನಟ ಕಾಶಿನಾಥ್, ಉಪೇಂದ್ರ, ರಮೇಶ್ ಭಟ್, ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ, ಕನ್ನಡ ಚಿತ್ರನಟಿ ರಕ್ಷಿತಾ, ಸಂಗೀತ ನಿರ್ದೇಶಕ ಯೋಗರಾಜ್ ಭಟ್, ರವಿ ಬಸ್ರೂರ್, ನಟ ರಕ್ಷಿತ್ ಶೆಟ್ಟಿ, ನಿರ್ದೇಶಕ ರಿಷಭ್ ಶೆಟ್ಟಿ, ಕ್ರೀಡಾ ತಾರೆಗಳಾದ ಪ್ರಕಾಶ್ ಪಡುಕೋಣೆ, ವಿಶ್ವನಾಥ ಗಾಣಿಗ ಬಾಳಿಕೆರೆ, ಗುರುರಾಜ ಪೂಜಾರಿ, ಅಶ್ವಿನಿ ಅಕ್ಕುಂಜೆ ಕುಂದಾಪುರದವರೇ ಆಗಿದ್ದಾರೆ. ಕುಂದಾಪುರದ ಜನರು ಬೆಂಗಳೂರು, ಮುಂಬೈ ಸೇರಿದಂತೆ ಜಗತ್ತಿನ ಬೇರೆ ಬೇರೆ ಕಡೆಯಲ್ಲಿ ಹೋಟೆಲ್ ಉದ್ಯಮ, ಬೇಕರಿ, ಬ್ಯಾಂಕಿಂಗ್ ಕ್ಷೇತ್ರ, ವೈದ್ಯಕೀಯ, ವಿಜ್ಞಾನ, ರಾಜಕೀಯ, ಸಮಾಜ ಸೇವೆ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಕುಂದಾಪುರದ ಕಿರು ಪರಿಚಯ. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.